ಬಾಂಗ್ಲಾ ವಿರುದ್ಧ ಸೋತ ನಂತರ ನಮ್ಮ ನಿಮ್ಮ ಮೆಚ್ಚಿನ ನಾಯಕ ರೋಹಿತ್ ಶರ್ಮಾ ಹೇಳಿದ್ದೇನು, ಬಾಂಗ್ಲಾದೇಶ ತಂಡದ ವಿರುದ್ಧ ರೋಹಿತ್ ಶರ್ಮಾ ಅವರು ಡಕ್ ಔಟ್ ಆದ್ರು, ಅದಾದ ನಂತರ ನಮ್ಮ ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸ್ ಮಾಡ್ತು ಅಂತಾನೆ ಹೇಳ್ತೀನಿ. ಗಿಲ್ ಬ್ರಿಲಿಯಂಟ್ 100, ರೆಸ್ಪಾನ್ಸಿಬಲ್ ನಾಕ್ ಅಕ್ಷರ್ ಪಟೇಲ್ ಆಡಿದ್ರೂ ಕೂಡ ಪಂದ್ಯವನ್ನು ಗೆಲ್ಲಿಸೋಕೆ ಆಗಿಲ್ಲ. ಬಾಂಗ್ಲಾದೇಶ ತಂಡ 6 ರನ್ಗಳಿಂದ ಟೀಮ್ ಇಂಡಿಯಾ ತಂಡವನ್ನು ಸೋಲಿಸಿದೆ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಅವರು ಏನು ಹೇಳ್ತಾರಪ್ಪ ಅಂದರೆ, ನಾವು ಸುಮಾರು ಜನಕ್ಕೆ ಆಪರ್ಚುನಿಟಿನ ಕೊಟ್ಟಿದ್ದೀವಿ, 5 ಬದಲಾವಣೆಯನ್ನು ಮಾಡಿದ್ದೀರಿ, ಆದರೆ ಆ ಒಂದು ಬದಲಾವಣೆ ನಮಗೆ ವರ್ಕೌಟ್ ಆಗಿಲ್ಲ. ಅಕ್ಷರ್ ಪಟೇಲ್ ಅವರು ಚೆನ್ನಾಗಿ ಆಡಿದ್ರು, ಆದರೆ ಅವರು ಫಿನಿಶ್ ಮಾಡೋದಕ್ಕೆ ಆಗಿಲ್ಲ. ಗಿಲ್ ಬ್ರಿಲಿಯಂಟ್ 100ನ ಹೊಡೆದಿದ್ದಾರೆ, ಆದರೆ ಅವರು ಕೊನೆ ಗಂಟ ಆಡಬೇಕಾಗಿತ್ತು. ಆದರೆ ಗಿಲ್ ಅವರಿಗೆ ಒಂದು ಪ್ರಾಕ್ಟೀಸ್ ಟೈಮ್ ಸಿಕ್ಕಿದೆ ಬಾಂಗ್ಲಾದೇಶ ತಂಡದ ವಿರುದ್ಧ. ಕ್ರೆಡಿಟ್ ಬಾಂಗ್ಲಾದೇಶ ತಂಡಕ್ಕೆ ಕೊಡಲೇಬೇಕು, ಒಳ್ಳೆ ಕ್ರಿಕೆಟ್ನ ಆಡಿದ್ದಾರೆ. ಬಾಂಗ್ಲಾದೇಶ ತಂಡ ರೀಸೆಂಟಾಗಿ ತುಂಬಾ ಒಳ್ಳೆ ಕ್ರಿಕೆಟ್ನ ಆಡ್ಕೊಂಡು ಬಂದಿದ್ದಾರೆ, ಆದರೆ ನಾನು ಇವತ್ತು ಹೇಳ್ಕೊಳ್ಳೋ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಅಕ್ಷರ್ ಮತ್ತು ಗಿಲ್ ಇಬ್ಬರು ಕೂಡ ಚೆನ್ನಾಗಿ ಆಡಿದ್ರು ಕೂಡ ನಮಗೆ ಪಂದ್ಯವನ್ನು ಗೆಲ್ಲೋದಕ್ಕೆ ಆಗಿಲ್ಲ, ನಾವು ಕಳಪೆ ಬೌಲಿಂಗ್ನ ಮಾಡಿದ್ದೀವಿ ಅಂತ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಇದು ನಮ್ಮ ರೋಹಿತ್ ಶರ್ಮಾ ಅವರು ಹೇಳಿರುವ ಮಾತುಗಳು. ಸೋತ ನಂತರ ನಮ್ಮ ಟೀಮ್ ಇಂಡಿಯಾ ನಾಳೆ ಶ್ರೀಲಂಕಾ ವಿರುದ್ಧ ಫೈನಲ್ ಪಂದ್ಯವನ್ನು ಆಡಲಿದೆ. ಟೀಮು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬದಲಾವಣೆ ಆಗೇ ಆಗುತ್ತೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆಯೇ ಈ ಒಂದು ವಿಡಿಯೋನಿಗೆ ಫಾಲೋ ಮಾಡ್ತಾ ಬನ್ನಿ.